ಸರ್, ಈಗ ಕೋಳಿ ಅಂದ್ರೆ ಗೊತ್ತಾಯ್ತು ನನಗೆ ಕಾಂಪಿಟೇಷನ್. ಪಾರಿವಾಳಗಳ ಟ್ರೈನಿಂಗ್ ಕೊಡೋದಂದ್ರೆ ಏನು ಕಾಂಪಿಟೇಷನ್ ಅಂದ್ರೆ? ಪಾರಿವಾಳಗಳ ಶಕ್ತಿ ಗೊತ್ತಾಗ್ಬೇಕು ಅಂತಂದ್ರೆ ಪಾರಿವಾಳ ಈಗ ಆರಿಸ್ತಾರೆ, ಆರಿಸಾದ್ಮೇಲೆ ಎಷ್ಟು ಗಂಟೆ ಹಾರಾಟ ಆಡ್ತಾ ಇದೆ. ದಬ್ಬಂಗಿ ರಾಮನಗರ ವರ್ಸಸ್ ಕಬ್ಬನ್ಪೇಟೆಗೆ ಪಾರಿವಾಳ ಗಲಾಟೆಯಿಂದ ಒಂದು ದೊಡ್ಡ ಗಲಾಟೆ, ಒಂಥರ ಕಮ್ಯುನಲ್ ಗಲಾಟೆ ಆಗಲ್ವ, ಹಂಗೊಂದು ಪಾರಿವಾಳ ಗಲಾಟೆನೆ ಆಗೋಗ್ಬಿಟ್ಟಿದೆ. ಆಗ ಬ್ರೀಡ್ ಮಾಡೋದಕ್ಕೆ ತಗೊಬರ್ತಿದ್ದ ಸುಕ್ರೀಸು, ನೂರಾರು ಪಾರಿವಾಳಗಳನ್ನ ತಗೊಂಡು ಬರೋದು, ಬ್ರೀಡ್ ಮಾಡೋದು, ಬೆಳೆಸೋದು. ಬಟ್ ಅದ್ರ ಮಧ್ಯೆ ಇವರೆಲ್ಲ ಉಟ್ಕೋತಾರಲ್ಲ, ಏನು ಕೆಳಗಡೆ ನೋಡಬೇಕು ಪಾರಿವಾಳ ಕಟ್ಬಿಟ್ಟು ಅಲ್ಲಿ ಆರ್ತಾ ಇರ್ಬೇಕಾದಾಗ ಇವರು ಆರ್ತಾ ಇರಲ್ರ ಅಷ್ಟೇನೆ, ಇವರು ನಂದೇ ಹೊಡಿದು ಕೊಟ್ಟಿರ್ಬೇಕು ಹೇಳಿ. ಓಕೆ, ನಾನು ಬಡಿಲೇಬೇಕು, ಗೆಲ್ಲೇಬೇಕು ಅಂತ ಲಾಸ್ಟ್ ಮೂಮೆಂಟ್ವರೆಗೂ ನೋಡ್ಬಿಟ್ಟು ಕೆಳಗಡೆ ರಪ್ಪ ಅಂತ ಬಂದ್ಬಿಡ್ತದೆ. ಹ್ಞೂ, ಚೆನ್ನಾಗಿದ್ದಾಗ ಬರುವುದೇ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ದಟ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಗೇಮ್. ಬೆಂಗಳೂರು ಅಂಡರ್ ವರ್ಲ್ಡ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ನಾವು ಮಾತಾಡ್ತಿದ್ದು ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ ನಮ್ಮ ಪ್ರೀತಿಯ ಉಮೇಶ್ ಸರ್. ಈ ಬೆಂಗಳೂರು ಅಂಡರ್ವರ್ಲ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ವರ್ಲ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೆಂಗಳೂರು ನಾವು ನೋಡಿರೋ ವರ್ಲ್ಡ್ ನಾವು ಗಮನಿಸಿರಲ್ಲ, ಅಂಥ ವರ್ಲ್ಡ್ ಕೂಡ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರತಿಯೊಂದು ರಸ್ತೆ, ಕ್ರಾಸು, ಮೇನು, ಆ ಕಡೆ ತಿರುಗಿದ್ರೆ ಏನು ಬರುತ್ತೆ, ಈ ಕಡೆ ತಿರುಗಿದ್ರೆ ಏನು ಬರುತ್ತೆ, ಎಷ್ಟು ಅಂಗೈ ಗೆರೆಗಳು ಕೂಡ ನಮ್ಗೆ ಅಷ್ಟು ಸ್ಪಷ್ಟ ಇರಲ್ಲ. ಅಷ್ಟೊಂದು ಸ್ಪಷ್ಟ ಅವರಿಗೆ ಬೆಂಗಳೂರಿನ ಪ್ರತಿಯೊಂದು ರಸ್ತೆ ಇದೆ. ನೋ ವಂಡರ್ ಅವರು ಅಷ್ಟೊಂದು ಅದ್ಭುತವಾದ ಆಫೀಸರ್ ಆಗಿದ್ದರು. ಸರ್, ಈಗ ನೀವು ಅಂದರೆ ನಾವು ಅಂಡರ್ವರ್ಲ್ಡ್ ಅಂದ ತಕ್ಷಣ ನೀವು ಹೇಳ್ದಂಗೆ ಸರ್, ಕೊತ್ವಾಲ್, ಜೈರಾಜ್ ಈ ಥರ ಒಂದೆರಡು ವರ್ಡ್ ಬಿಟ್ಟರೆ ನಮಗೆ ಏನೂ ಗೊತ್ತಿರಲ್ಲ ಭಾಳಷ್ಟು ಜನರಿಗೆ. ನೀವು ಇವತ್ತು ಏನು ಹೇಳಿದ್ರಲ್ಲ ಇಷ್ಟೊಂದು ವರ್ಡ್ಗಳು ಅಂದರೆ ಇಷ್ಟೊಂದು ಹೆಸರುಗಳು, ಅದು ಗೋಡಂಬಿ ಕಿಟ್ಟಿಯಿಂದ ಹಿಡ್ಕೊಂಡು ಚಂದ್ರ, ಗುಲಾಂಪಟ್ಟೆ ಚಂದ್ರ, ಮುಳ್ಳುತಂತಿ ಕರೀಮ, ಗಂಧದ ಕಟ್ಟೆ ಪರಮೇಶ್ವರ್, ತಕ್ಕಡಿ ತಮ್ಮಯ್ಯ, ಆಮೇಲೆ ಇಬ್ಬರು ಯಾರು ಹೇಳಿ, ಫಿಶ್ನಾಗ ಮತ್ತು ವೇಲು ಮಾರ್ಕೆಟ್ನವರು, ಫಿಶ್ ಮಾರ್ಕೆಟ್ನವರು ಅವ್ರ ಕೈ ಕತ್ತರಿಸೋದು ಇವರು, ಜಯರಾಜ್ ಕಡೆಯವರು ಅದೆಲ್ಲ ಹೇಳಿದ್ರಿ. ಸರ್, ಇನ್ನೊಂದು ವಿಚಾರ ನಾನು ಕೇಳಬೇಕಂದ್ರೆ ಈ ಟೈಮಲ್ಲಿ ಎರಡು ಅಂದರೆ, ಒಂದು ಈ ರೌಡಿಗಳು ಅಂದ ತಕ್ಷಣ ನಮಗೆ ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ ಸರ್, ಅವ್ರದ್ದು ಅಡ್ಡ ಇರುತ್ತೆ, ಆಮೇಲೆ ಅವರು ಎಣ್ಣೆ ಹೊಡಿತಾರೆ, ಆಮೇಲೆ ಅವ್ರಿಗೊಂದು ಡ್ಯಾನ್ಸರ್ ಇರ್ತಾಳೆ ಎದುರುಗಡೆ ಅಂದರೆ. ಬಟ್ ಇದು ಏನು ಸಿನಿಮಾದಲ್ಲಿ ತೋರಿಸ್ತೀವಿ, ಇದು ಸುಮ್ಮನೆ ಹುಟ್ಕೊಂಡದ್ದಲ್ಲ, ಇದಕ್ಕೆ ಏನೋ ಒಂದು ರಿಯಾಲಿಟಿನಲ್ಲಿ ಏನೋ ಒಂದು ಇರುತ್ತೆ ಅಂತ ಅನಿಸುತ್ತೆ ಅಲ್ವ ಸರ್? ಇದು ಒಂದು. ಎರಡನೇದು ಪಾರಿವಾಳಗಳ ಒಂದು ವಿಚಾರ ಬೆಂಗಳೂರು ಅಂತಂದರೆ ಅದು ಒಂದು ನೆನಪು ಬರುತ್ತೆ. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ನೋಡಿ, ಆವಾಗ ಕೋಳಿ ಪಂದ್ಯ ಇರ್ತು, ಕೋಳಿಗಳದು ಪಂದ್ಯಗಳು ಮಾಡ್ತಕ್ಕಂಥದ್ದು ಇತ್ತು. ಹಾಂ, ಕೋಳಿ ನಮ್ಮಲ್ಲೆಲ್ಲ ಅವೆಲ್ಲ ಭಾಳ ಭಾಳ ಹಿಂದೆ ಇತ್ತು, ಭಾಳ ಹಿಂದೆಯಿಂದನೂ ಇತ್ತು ಆಗ ಆ ಕಾಲದಿಂದ. ಹೌದು, ಕಾಕ್ ಫೈಟ್ಗಳು ಈಗಲೂ ಇದ್ದಾವೆ, ರೆಗ್ಯುಲರ್ ಆಗಿ ನಡೀತಾನೆ, ಈಗಲೂ ಇದ್ದಾವೆ, ಈಗಲೂ ಒಳಗಡೆ ಇಲ್ಲ, ಅಲ್ಲಿ ಇಲ್ಲಿ ನಮ್ಮ ಬೆಂಗಳೂರು ಔಟ್ಸ್ಕರ್ಟ್ಸ್ಗಳಲ್ಲಿ ತುಂಬ, ಅದು ಭಾಳ ಈ ಆಂಧ್ರ ಮತ್ತು ಕರ್ನಾಟಕ ಬಾರ್ಡರ್ಗಳಿದಾವಲ್ಲ, ಅಲ್ಲಿ ತುಂಬ ನಡೀತಾವಲ್ಲಿ ಈ ಫೈಟ್ಗಳು. ತುಂಬ ಈ ಒಂದು ಎಲ್ಲ ಆರ್ಗನೈಸ್ ಮಾಡಿಬಿಡ್ತಾರೆ ಅವ್ರಿಗೆ ಗೊತ್ತಾಗಲ್ದಂಗೆ, ಯಾವುದೋ ನೀಲಗಿರಿ ತೋಪಲ್ಲಿ ಎಲ್ಲ ಮಾಡ್ತಾರೆ ಅವರು. ಹಾಗೆ ಬೆಂಗಳೂರಿನಲ್ಲಿ ಆ ಸಮಯದಲ್ಲಿ ಏನಾಗ್ತಾ ಇತ್ತು ಅಂತಂದರೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳು ವಿತ್ ಅಷ್ಟೇ ಈ ಮನೆಗಳಲ್ಲಿ ನಾಯಿ ಸಾಕ್ತಿದ್ರು ಗೊತ್ತಲ್ಲ, ನಾಯಿಗಳು ಸಾಕುವಂಥದ್ದು, ಅದ್ರ ಜೊತೆಯಲ್ಲಿ ಪಾರಿವಾಳಗಳು ಸಾಕುವಂಥದ್ದು. ಹಾಂ, ಪಾರಿವಾಳಗಳನ್ನ ಸಾಕುವಂಥದ್ದು, ಪಾರಿವಾಳಗಳಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಪಾರಿವಾಳಗಳನ್ನ ಹೋಗಿ ಆಂಧ್ರ ನಮ್ಮಲ್ಲಿ ಆಂಧ್ರ ತಿರುಪತಿ, ಆಂಧ್ರ ಚಿತ್ತೂರು, ಆಂಧ್ರ ಕೃಷ್ಣಗಿರಿ, ಆಂಧ್ರ ಈ ಭಾಗಗಳಲ್ಲಿ ಏನೇನಿದಾವಲ್ಲ ಅಲ್ಲಿಗೆಲ್ಲ ಕಾಂಪಿಟೀಷನ್ಗಳಿಗೆ ಇವರು ರೆಗ್ಯುಲರಾಗಿ ಅವನ ಹಾರಾಟಕ್ಕೆ ಬೆಳೆಸ್ತಕ್ಕಂಥ ಮತ್ತು ಟ್ರೈನಿಂಗ್ ಕೊಡ್ತಕ್ಕಂಥವ್ರು ನಮ್ಮಲ್ಲಿ ಭಾಳ ಪ್ರಬಲವಾಗಿದ್ದರು. ಅಂದರೆ ಪಾರಿವಾಳಗಳನ್ನ ಸರ್, ಈಗ ಕೋಳಿ ಅಂದರೆ ಗೊತ್ತಾಯ್ತು ನನಗೆ ಕಾಂಪಿಟೇಷನ್ನು, ಪಾರಿವಾಳಗಳ ಟ್ರೈನಿಂಗ್ ಕೊಡೋದಂದ್ರೆ ಏನು ಕಾಂಪಿಟೇಷನ್ ಅಂದರೆ? ಪಾರಿವಾಳಗಳ ಶಕ್ತಿ ಗೊತ್ತಾಗ್ಬೇಕು ಅಂತಂದರೆ ಪಾರಿವಾಳ ಈಗ ಆರಿಸ್ತಾರೆ, ಆರಿಸಾದ್ಮೇಲೆ ಎಷ್ಟು ಗಂಟೆ ಹಾರಾಟ ಆಡ್ತಾ ಇದೆ ಆಗ್ತಾ ಇದೆ, ಎಷ್ಟು ಗಂಟೆ ಅದು ಹಾರ್ತಾ ಇದೆ, ಎಷ್ಟು ಗಂಟೆ ಹಾರ್ಬಿಟ್ಟು ಬಂದು ಕೂತ್ಕೋಬೇಕು ಅದು ಆ ಜಾಗಕ್ಕೆ. ಮ್ಯಾಕ್ಸಿಮಮ್ ಅಂದರೆ ಆಕಾಶದಲ್ಲಿ ಇರಬೇಕು, ಅದು ಆಕಾಶದಲ್ಲಿ ಇರಬೇಕು, ಜಾಸ್ತಿ ಇರ್ತಾರೆ ಅವ್ರು. ಹೌದು, ಅದು ಐಸೈಟ್ ಬಿಟ್ಟು ಮುಂದಕ್ಕೆ ಹೋಗೋಂಗಿಲ್ಲ ಅದು. ಆ ಥರ ಅದಕ್ಕೆ ಅಷ್ಟು ಟ್ರೈನ್ ಮಾಡಬೇಕು ಅದಕ್ಕೆ, ಯಾವುದು ಅತ್ಯಂತ ಜಾಸ್ತಿ ಮೇಲೆ ತುಂಬ ಹೊತ್ತು ಹಾರ್ತದೋ ಮೇಲುಗಡೆ ಅವನು ಎಲ್ಲ ಪಂದ್ಯದ ಒಟ್ಟಿಗೆ ದುಡ್ಡು ಹೊಡೆದು ಬಿಡ್ತಾನೆ ಅವನು. ಆ ಥರ ಇದ್ದಂಥದ್ದಾಗ ಸಿಕ್ಕಾಬಟ್ಟೆ ದುಡ್ಡುಗಳು ಕಟ್ಕೊಳ್ತಾ ಇದ್ರು ಆ ಪಾರಿವಾಳಗಳಿಗೆ. ಆ ಪಾರಿವಾಳಗಳು ಏನೀಗೆಲ್ಲ ನಮ್ಮಲ್ಲಿ ಇದ್ದಾರಲ್ಲ, ಜಾಕಿಗಳೆಲ್ಲ ಇದ್ದಾರೆ ನೋಡಿ, ಈಗ ತುಂಬ ಒಳ್ಳೆ ಜಾಕಿ ಇವನು ಅಂತೇಳಿ ದುಡ್ಡು ಕಟ್ಕೋತಾರಲ್ಲ, ಆ ಥರ ಯಾರು ಸಾಕ್ತಾನೆ ಪಾರಿವಾಳನ ಅನ್ನೋರ ಮೇಲೆ ದುಡ್ಡು ಕಟ್ಟರು. ಪಾರಿವಾಳ ಅವ್ನು ಹೆಂಗೆ ಬೆಳೆಸ್ತಾನೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಇವನು ಪಾರಿವಾಳ ಇದೆ ಅಂದರೆ ಈ ನಮಗೆ ಪಂಟ್ರಿ ಇವನು ಚೆನ್ನಾಗಿ ಬೆಳೆಸಿರ್ತಾನೆ, ಇವನು ಹಾರಾಟ ಆಡಿಸ್ತಾನೆ, ಇವನು ಪಾರಿವಾಳಕ್ಕೆ ನಾವು ದುಡ್ಡು ಕಟ್ಬೋದು ಅನ್ನುವಂಥದ್ದು ಇರ್ತಿತ್ತಾಗ.
ಆಗ ಈಗ ಕುದುರೆ ಕಟ್ತಾರೆ ನೋಡಿ, ಆಗ ಈಗ ಇವು ಜಾಕಿ ಕಟ್ತಾರೆ, ಜಾಕಿ ಯಾವುದು ಓಡಿಸ್ತಾನೆ ಕುದುರೆನ ಅನ್ನೋ ಥರದಲ್ಲಿ. ಆಮೇಲೆ ನೆಕ್ಸ್ಟ್ ಯಾವುದು ಪಾರಿವಾಳ, ಜನಕ್ಕೇನು ಗೊತ್ತಾಗುದಿಲ್ಲ ಪಾರಿವಾಳ ಯಾವ್ದದು ಅಂತ, ಕಂಡಿಡಿಕೂ ಆಗುದಿಲ್ಲ. ಕುದುರೆ ಆದ್ರೆ ಕಂಡಿಡಿದು ಬಿಡ್ಬೋದು, ಅಲ್ಲಿ ಓಡ್ತು, ಮಡ್ರಾಸ್ ಓಡ್ತು, ಮೈಸೂರು ಓಡ್ತು, ಇಲ್ಲಿ ಓಡಿತು, ಇಲ್ಲಿ ಓಡಿತು ಅಂತ. ಈ ಪಾರಿವಾಳಗಳು ಗೊತ್ತಾಗುದಿಲ್ವಲ್ಲ, ಅದೇನು ಹಿಸ್ಟ್ರಿ ಏನು ಮೇಂಟೈನ್ ಮಾಡಲ್ವಲ್ಲ. ಇವನೇ ನಂಬಬೇಕಾಗ, ಸಾಕ್ದವನೇ ನಂಬಬೇಕು. ನಾನು ಪಾರಿವಾಳ ಸರ್ ಹೊಡಿತದ ಅವನಿಗೆ ಏನಂತಾರೆ ಸರ್, ಅವನಿಗೆ ಸಾಕವನ ಅಂತಾರೆ, ಬೇರೆ ಏನಾದ್ರು ವರ್ಡ್ ಇತ್ತ ಅವನಿಗೆ, ಅವನಿಗೆ ಪಾರಿವಾಳ ಇನ್ನೊಂದೇನೋ ವರ್ಡ್ ಇದೆ ಅವನಿಗೆ, ಅವಾಗ ಕರೀತಿದ್ರೆ ಅವನಿಗೆ ಏನು ಇದೆ, ಒಂದು ಇನ್ನೊಂದು ಹೆಸರಿದೆ ಅದು ಬಾಯಿಲ ಇದೆ. ಈ ಪಂದ್ಯಗಳು ಸಿಕ್ಕಾಬಟ್ಟೆ ನಡೀತಿದ್ದವಾಗ ಒಂದು ಎಷ್ಟು ಇಂಟರ್ಲಿಂಕ್ ಇರ್ತಿದ್ರು ಅಂದರೆ, ನಮ್ಮವರು ಮತ್ತು ಆಂಧ್ರ ಮತ್ತು ತಮಿಳ್ನಾಡವರು ಈ ಪಂದ್ಯಗಳಿಗೆ ಸಂಬಂಧಪಟ್ಟಾಗೆ ಭಾಳ ಹಬ್ಬದ ರೀತಿ ಅದು ಆಚರಣೆಗಳು ಮಾಡುವಂಥದ್ದು. ಮತ್ತು ಅಷ್ಟೊಂದು ಕಾಂಪಿಟೀಷನಲ್ಲಿ ದುಡ್ಡುಗಳು ಕಟ್ಕೊಂಡು ಪಾರಿವಾಳಗಳ ಪಂದ್ಯಗಳು ಆಡ್ತಾ ಇರ್ತಕ್ಕಂಥದ್ದು ಅವಾಗ ಭಾಳ ಎತ್ತರವಾದಂಥ ಕ್ರೀಡೆ ಅದು. ಅಷ್ಟೇ ಕಾಂಪಿಟೀಷನು, ಮತ್ತು ಅದರಲ್ಲಿ ಹಲವಾರು ಹೊಡೆದಾಟಗಳು, ಮರ್ಡರ್ಗಳು ಅದರಲ್ಲಿ ಹಲವಾರು ನಡೆದೋಗ್ಬಿಟ್ಟಿದ್ದೇವೆ. ಅದರಲ್ಲಿ ಆ ಸಮಯದಲ್ಲಿ ನಮ್ಮಲ್ಲಿ ಪ್ರಚಲಿರ್ತಕ್ಕಂಥವರು ಅವನ ರೆಕಾರ್ಡ್ ಕೆಲವಷ್ಟು ರೆಕಾರ್ಡ್ಗಳಲ್ಲಿ ಸಿಗ್ತಕ್ಕ ಇದ್ದಂಥವರು ಒಬ್ಬ ಪಾರಿವಾಳ ನಾಗಣ್ಣ ಅಂದ್ಬಿಟ್ಟು ಅಂತ. ಅವನು ಆ ನಾಗಣ್ಣ ಸಾಕ್ತಾನೆ, ನಾಗಣ್ಣ ಹತ್ರ ಅವೇ ಪಾರಿವಾಳಗಳು ಅಂತಂದರೆ ಅವನು ಗ್ಯಾಂಗ್ಗೆ ದುಡ್ಡು ಕಟ್ಟಿರೋ ಜನ ಇರ್ತಾರೆ. ಆತ ಪಾರಿವಾಳ ನಾಗಣ್ಣ, ಆಮೇಲೆ ಖಾದರ್ ಸಾಬು, ಆಮೇಲೆ ಸೇಬು ಜಲೀಲು, ಸರಾಯಿಪಾಳೆ ಶಕ್ತಿವೇಲು ಅಂದ್ಬಿಟ್ಟು ಅಂತ. ಇವರೆಲ್ಲ ಸಾಕ್ತಾವ್ರೆ ಪಾರಿವಾಳ ಅಂದರೆ ಇವ್ರದ್ದು ಗ್ಯಾರಂಟಿ ಯಾವುದೋ ಹೊಡೆದೇ ಹೊಡಿತದೆ. ಒಂದು ಸರಿ ಅವನು ಹೊಡೆದ್ಬಿಟ್ರೆ ಒಂದು ಪಂದ್ಯದಲ್ಲಿ ಒಂದು ಪಂದ್ಯದಲ್ಲಿ ಈ ಥರ ಕಾಂಪಿಟೀಷನ್ಗಳಲ್ಲಿ ಹೊಡ್ಕೊಂಡು ಹೋಗುವಂಥದ್ದು. ಅದಾದಮೇಲೆ ಗುಂಡ ಕಾವೇರಿ ಸ್ಲಮ್ಮು, ನಮ್ಮ ಇಲ್ಲಿದ್ದ ಕಾವೇರಿ ಸ್ಲಮ್ಮು ಯಾವುದು ಅಂತ ಕೇಳ್ಬೋದು ನೀವು. ಅದೇ ನಮ್ಮ ಸೌತ್ ಆ್ಯಂಡ್ ಸರ್ಕಲಲ್ಲಿ ಇತ್ತು ನೋಡಿ, ಸೌತ್ ಆ್ಯಂಡ್ ಸರ್ಕಲ್ ಇರುತ್ತಲ್ಲ ರೈಟ್ ಸೈಡಲ್ಲಿ, ಈಗ ನಮ್ಮ ಗಡಿಯಾರ ಎಲ್ಲ ಇದೆ ನೋಡಿ, ಅದೊಂದು ದೊಡ್ಡದು ಒಂದು ಸ್ಲಮ್ ಇತ್ತಲ್ಲಿ, ರೋಡ್ಗೆ ಇತ್ತದು. ಅಲ್ಲಿ ಒಂದು ಕಾವೇರಿ ಸ್ಟ್ಯಾಚ್ಯೂ ಎಲ್ಲ ನಿಲ್ಲಿಸಿದ್ರು. ಅದು ಯಾವಾಗ ಕಾವೇರಿದು ಮಡಿಕೆಯಿಂದ ನೀರು ಬರ್ತಾ ಇತ್ತವಾಗ ಅದು ಎಲ್ಲ ಒಟ್ಟೋಗ್ಬಿಡ್ತದ್ದು. ಆ ಒಂದು ಕಾವೇರಿ ಸ್ಲಮ್ಮಲ್ಲಿ ಇದ್ದಂಥ ಗುಂಡ ಅಂತಕ್ಕಂಥವನು. ಆಮೇಲೆ ವಾಲ್ಮೀಕಿ ನಗರದ ವಾಸು, ಇಲ್ಲಿ ನಮ್ಮ ವಾಲ್ಮೀಕಿ ನಗರ ಇದ್ರ ಹತ್ರ ಬರುತ್ತೆ, ಮೈಸೂರು ರೋಡಲ್ಲಿ ಬರುತ್ತೆ ನೋಡಿ ಅದು, ಆ ವಾಲ್ಮೀಕಿ ನಗರದ ವಾಸು. ಆಮೇಲೆ ಶ್ರೀರಾಮ್ಪುರದ ಕಣ್ಣ, ಇವನು ನಟೋರಿಯಸ್. ಇವನಿಗೆ ಎಷ್ಟು ಬಿಡ್ಡಾಗ್ತಿದ್ದು ಶ್ರೀರಾಮ್ಪುರದ ಕಣ್ಣನ ಪಾರಿವಾಳಗಳ ಮೇಲೆ. ಅವನು ಒಳ್ಳೆ ಬ್ರೀಡ್ ತರ್ತಾನೆ ಚಿತ್ತೂರ್ದು, ಅದನ್ನು ಎಷ್ಟು ಬಿಡ್ಡಾಗ್ತಿದ್ದೆ ಶ್ರೀರಾಮ್ಪುರದ ಕಣ್ಣನ ಪಾರಿವಾಳಗಳ ಮೇಲೆ. ಅವನು ಬರ್ತಾನೆ ಅಂತಂದರೆ ಈ ಬೇರೆಯವಕ್ಕೆಲ್ಲ ಒಂದು ಬಿಡ್ಡಾದರೆ ಇವಂದೇ ಒಂದಕ್ಕೆ ಒಂದೇ ಅಷ್ಟು ಜಾಸ್ತಿ ಅವನ ಮೇಲೆ ಪಾರಿವಾಳಗಳ ಮೇಲೆ ಕಟ್ಬಿಟ್ಟಿರೋರು. ಅದಾದಮೇಲೆ ಸುಕ್ರೀಸು, ಶಿವಾಜಿನಗರದವನು, ಅವನೊಂದು ಗ್ಯಾಂಗೇ ಇತ್ತು ಸುಕ್ರೀಸ್ತು. ಅಲ್ಲಿ ಪಾರಿವಾಳದ ಮಾರ್ಕೆಟ್ ಇದೆಯಲ್ಲ ಶಿವಾಜಿನಗರದಲ್ಲಿ, ಅಲ್ಲೇ ಒಂದು ಮಾರ್ಕೆಟ್ ಇದೆ ಅವ್ರದ್ದು. ಅಲ್ಲೇ ಆ ಗ್ಯಾಂಗೇ ಇತ್ತು, ಈ ಥರದಲ್ಲಿ ನಾವೇ ಗೆಲ್ಲಬೇಕು, ನಾವೇ ಟ್ರೈನಿಂಗ್ ಮಾಡಬೇಕು ಅಂತ. ಬಟ್ ಅವನು ಇವನಿಗೆ ಅಷ್ಟು ಸುಲಭಕ್ಕೆ ಯಾರು ಈ ಕಣ್ಣನ್ನು ಹೊಡಿಕೆ ಆಗ್ತಾ ಇರಲಿಲ್ಲ ಅವರು ಶ್ರೀರಾಮ್ಪುರದು. ಈಗಲೂ ಶ್ರೀರಾಮ್ಪುರನೇ ಈಗಲೂ ಪಾರಿವಾಳದ ಬಿಡ್ಡಿಂಗ್ಗಳೆಲ್ಲ ಇದ್ದಾವೆ, ಕೆಲವು ಜನ ಪಳಿಯುಳಿಕೆಗಳು ಹಂಗೆ ಉಳ್ಕೊಂಡಿದ್ದಾರೆ. ಈಗಲೂ ಶ್ರೀರಾಮ್ಪುರದಲ್ಲಿಯೇ ಪಾರಿವಾಳಗಳು ಹೊಡೆಯುವಂಥದ್ದು ಈಗಲೂ ಕಾಂಪಿಟೀಷನಲ್ಲಿ. ಈಗಲೂ ಸುಮಾರು ಮನೆಗಳಲ್ಲಿ ಅಲ್ಲೆಲ್ಲ ಮೇಲ್ಗಡೆ ಪಾರಿವಾಳಗಳು ಸಾಕೊಂಡಿರೋರಿದ್ದಾರೆ, ತುಂಬ ಜನ ಇದ್ದಾರೆ. ಅದು ಮೊದಲಿಂದ ಟ್ರೆಡಿಷನ್ ಬಂದುಬಿಟ್ಟಿದೆ ನೋಡಿ ಅದು. ಅದನ್ನು ಕಾಂಪಿಟೀಷನಲ್ಲಿ ಇಲ್ಲ ಅಂದ್ರೂ ಅದನ್ನ ಅವ್ರಿಗೇನೋ ಒಂಥರ ದೇ ಆರ್ ವೆರಿ ವೆರಿ ಭಾಳ ಅವ್ರಿಗೆ ಇದು ಸಾಕಬೇಕು ಅದನ್ನು ಅಂದ್ಬಿಟ್ಟು ಅಂತ. ನಡೀತಿತ್ತು ಸರ್ ಕಾಂಪಿಟೇಷನ್ ಎಲ್ಲ. ಇದೇನಾಗ್ತಿತ್ತು, ಎಲ್ಲ ಅಲ್ಲಿಂದ ಪಾರಿವಾಳಗಳು ತೊಗೊಂಡು ಬರ್ತಿದ್ರು, ಇಲ್ಲಿಂದ ಆಂಧ್ರದಿಂದ, ಚಿತ್ತೂರಿಂದ, ಆನಂದ್ಪುರದಿಂದ, ನಮ್ಮ ಈ ಕಡೆ ತಮಿಳ್ನಾಡಿಂದ, ಎಲ್ಲ ಕಡೆಯಿಂದ ಬರ್ತಿದ್ರು ಇಲ್ಲಿಗೆ. ಬಂದು ಯಾವ ಪಾರಿಗಳು ಬಿಡಬೇಕು ಯಾವ ಒಂದು ಕಡೆ ಬಿಟ್ಬಿಟ್ಟು ಕೂತ್ಕೊಳ್ಳೋದು ಅವರು, ಅಂದರೆ ಎಲ್ಲ ಒಂದು ಜಾಗ ಇರ್ತದೆ, ಆರಿಸ್ಬಿಡ್ತಾರೆ, ಟೈಮ್ ನೋಡ್ಕೊಂಡು ಕೂತ್ಕೊಬಿಡೋದು ಅವ್ರಿಗೆ. ಅಷ್ಟೊತ್ತಿಗಾಗಲೇ ಅವರೆಲ್ಲ ಮೊದಲೇ ಬಂದು ಎಲ್ಲ ಟ್ರೈನ್ ಮಾಡಿರ್ತಾರೆ, ಜಾಗ ಅವಕ್ಕೆ ಇದಾಗಬೇಕಲ್ಲ, ಫಿಕ್ಸ್ ಆಗಬೇಕಲ್ಲ. ಬಂದು ಒಂದು 3-4 ದಿವ್ಸಕ್ಕೆ ಮೊದಲೇ ಎಲ್ಲಿ ಅಂತ ಹೇಳಾದ್ಮೇಲೆ, ಯಾವ ಜಾಗ ಅಂತ ಹೇಳಾದ್ಮೇಲೆ, ಅಲ್ಲಿ ಮೊದಲೇ 2 ದಿವಸ ಎಲ್ಲ 3 ದಿವಸ ಬಂದು ಅವಕ್ಕೆಲ್ಲ ರೌಂಡ್ ಕೊಡೋದು, ಅವ್ರು ಪ್ರಾಕ್ಟೀಸ್ ಹೆಂಗೆ ಹೋಗ್ಬೇಕದು, ಎಷ್ಟು ದೂರ ಹೋಗ್ಬೇಕು ಕಾಣಿಸ್ಬೇಕಲ್ಲ. ಆಮೇಲೆ ಎಲ್ಲೋ ಕೂತ್ಬಿಟ್ಟು ಬಂದುಬಿಟ್ರೆ ಕರೆಕ್ಟ್, ಎಲ್ಲ ಯಾವುದೋ ಬಿಲ್ಡಿಂಗ್ ಮೇಲೋ ಮನೆ ಮೇಲೋ ಕೂತ್ಕೊಂಡು ಬಂದು ಎದ್ದು ಬಂದ್ಬಿಡ್ತವೆ. ಆ ಥರದವು ಕಲ್ತ್ಕೊಂಡಿದ್ದೇವೆ, ಕಳ್ಳ ಪಾರಿ ಒಳಗಳು. ಅದು ಕಣ್ಣು ಕಾಣಿಸ್ತಾನೇ ಇರಬೇಕು, ಆ ಕಾಲಲ್ಲಿ ಒಂದಿಷ್ಟು ಸಣ್ಣದು ಒಂದು ಇದು ಕಟ್ಟಿರ್ತಾರದ ಪೇಪರ್ ಥರ, ಅದು ಅದು ಕಾಣಿಸ್ತಾ ಇರ್ತದೆ ಅದು. ಹಿಂಗೆಲ್ಲ ಗುರುತಿಡ್ಕೊಳ್ಳೋಕ್ಕೆ ಏನು ಸಮಸ್ಯೆ ಏನು ಇರ್ತಿರ್ಲಿಲ್ಲ. ಅವು ಎಷ್ಟು ಪಳಗಿದ್ದು ಅಂತ ಅಂದರೆ, 6-6 ಪಾರಿ ಒಳಗೆ ಇನ್ನೊಂದು ಪಾರಿ ಒಳಗೆ ಕುಕ್ಕುದು. ಓಹೋ, ಓಕೆ. ಅಂದರೆ ಅದು ಸುಸ್ತಾಗ್ಬಿಡ್ಬೇಕು, ಓಕೆ ಓಕೆ, ಫೈಟು. ಅದನ್ನು ಕಲ್ತ್ಕೊಟ್ಟಿರ್ತಾರೆ ಕಳ್ಳರು ಇವರು ಕೆಲವು ಜನ. ಬಟ್ ಅದು ಮೋಸ, ಅದು ಮಾಡಬಾರ್ದು. ಅದು ಕುಕ್ಕು ಹೋಗಿ ಹೊಡೆಯುವಂಥದ್ದು ಅದು ಇದು, ಒಂದು ಕುಕ್ಕು ಬಿಟ್ಟರೆ ಬಂದ್ಬಿಡ್ತದೆ ಕೆಳಗಡೆಗೆ, ಯಾಕೆಂದರೆ ಅದ್ರ ಶಕ್ತಿನೇ ಹೊಟ್ಟೋಗ್ಬಿಡ್ತದೆ ಅಲ್ಲ, ಬ್ಯಾಲೆನ್ಸ್ ಕಳ್ಕೊಬಿಡ್ತದೆ ಮೇಲ್ಗಡೆ. ಪರಿವಾಳಗಳಿಗೆ ಬ್ಯಾಲೆನ್ಸ್ ಮತ್ತು ಬಾಡಿ ಮೈಂಡ್ ಇದು ಕೆಳಗೆ ಬಂದುಬಿಡ್ತವೆ. ಆಮೇಲೆ ಹೋಗಿ ಡಿಚ್ಚಿ ಹೊಡೆದು ಬಿಡೋದು. ಹಾಂ, ಇದು ಅಲ್ಲಿ ಬುಡಿ ಮಕ್ಕಳು ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಮೋಸ ಇರ್ತದೆ.
ಪ್ರಾಣಿಗಳಿಗೂ ಪಕ್ಷಿಗಳು ಕಲಿಸ್ಬಿಡ್ತಾನೆ ಅವನು, ಇವನ್ ಅವನ ಕಲ ಅವು ಕಲಿಸ್ಬಿಡ್ತಾರೆ 100%. ಹಂಗೆ ಅವಕ್ಕೂ ಈ ಥರದ್ದು ಇದೇ ಕಲಿಸಿರ್ತಾರೆ. ಆವಾಗ ಒಂದ್ಸಾರಿ ಏನಾಗುತ್ತೆ, ಹೀಗೆ ಒಂದು ನಮ್ಮಲ್ಲಿ ಕಬ್ಬನ್ಪೇಟೆ ಒಳಗಡೆ ಒಂದು ಇರ್ತದೆ, ಒಂದು ಗ್ಯಾಂಗ್ ಇರ್ತದೆ, ಎಲ್ಲ ಬಂದು ಆಗಿ ಪಂದ್ಯಗಳು ನಡೆದಿರ್ತವೆ, ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಂದ್ಯಕ್ಕೆ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಆದಾಗ ಏನಾಗೋಗ್ಬಿಡುತ್ತೆ ಅವ್ರಿಗೆ, ಯಾವಾಗೂ ನಮ್ಮ ಒಂದು ಹೊಡೆಯಲು ಎಲ್ಲ ಅವರೇ ಹೊಡೆದ್ಬಿಡ್ತವೆ, ಚಿತ್ತೂರು ಹೊಡೆದ್ಬಿಡ್ತವೆ, ಇಲ್ಲ ಅನಂತಪುರದ ಹೊಡೆದ್ಬಿಡ್ತವೆ. ಓಕೆ ಓಕೆ. ಈ ವಿಚಾರದಲ್ಲಿ ನಮ್ಮ ಮಕ್ಕಳು ಏನೋ ಮಾಡಿಬಿಡ್ತಾರೆ, ಇವು ಯಾವುದೋ ಬೇರೆ ಬ್ರೀಡ್ ಇವು ಏನೋ, ಇದು ಸುಮ್ಮ ಸುಮ್ಮನೆ ಇಲ್ದಿರೋದನ್ನೆಲ್ಲ ಅವ್ರ ಮೇಲೆಲ್ಲ ಅದು ಇದು ಎಲ್ಲ ಒಂದು ಇವ್ರ ಕೈಲಿ ಆಗಲ್ಲ. ಅವರು ಸಾಕಿರ್ತಾರೆ ಚೆನ್ನಾಗಿ, ಚೆನ್ನಾಗಿ ಪಳಗಿಸ್ತಾರೆ, ಒಳ್ಳೆ ಊಟ ಕೊಡ್ತಾರೆ, ಆಮೇಲೆ ಜಾಸ್ತಿ ಟ್ರೈನ್ ಮಾಡ್ತಾರೆ ಅವಕ್ಕೆಲ್ಲ. ಇವ್ರೇನು ಮಾಡಿಬಿಡ್ತಾರೆ, ಅವ್ರಿಗೆ ಬೇಕು ಅಂತಲೇ ಜಗಳ ದೊಡ್ಡ ಗಲಾಟೆ ಆಗಿ ಇರೋದನ್ನೆಲ್ಲ ಪಾರಿವಾಳಗಳೆಲ್ಲ ಎತ್ಕೊಂಡೋಗ್ಬಿಡ್ತಾರೆ. ನಮ್ಮ ಇವರು ಸುಧಾಮನಗರ ಇರ್ತಾರೆ ಆ ಕಡೆ ಸೈಡ್, ಸಂಪಾಜಿ ರಾಮನಗರದವ್ರಿಗು ಈ ಕಬ್ಬನ್ಪೇಟೆವರೆಗೂ ಗಲಾಟೆ ಆಗ್ಬಿಡ್ತದೆ, ಆಗ್ಬಿಟ್ಟಾಗ ಎತ್ಕೊಂಡೋಗ್ಬಿಡ್ತಾರೆ. ಅವಾಗ ಒಂದು ದೊಡ್ಡ ಒಂದು ಒಂಥರ ರೈಟಿಂಗ್ ಥರನೇ ಆಗಿಬಿಡುತ್ತೆ ಅದು. ಸಂಪಂಗಿರಿ ರಾಮನಗರ ವರ್ಸಸ್ ಕಬ್ಬನ್ಪೇಟೆಗೆ ಪಾರಿವಾಳ ಗಲಾಟೆಯಿಂದ ಒಂದು ದೊಡ್ಡ ಗಲಾಟೆ, ಒಂಥರ ಕಮ್ಯುನಲ್ ಗಲಾಟೆ ಆಗಲ್ವಾ, ಹಂಗೊಂದು ಪಾರಿವಾಳ ಗಲಾಟೆನೇ ಆಗೋಗ್ಬಿಟ್ಟಿದೆ ಆಗ 1970s ಆಗೋಗಿದೆ. ಅದರದೆಲ್ಲ ಈಗಲೂ ಏಕೆಂದರೆ ಅಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದರಲ್ಲಿ ಎಲ್ಲ ಥರವಾದಂಥದ್ದು ಇದೆಲ್ಲ ಇದೆ ಅಲ್ಲಿ ಪೂರ. ಭಾಳ ದೊಡ್ಡ ಈ ಥರದ ಇತಿಹಾಸಗಳಿದ್ದಾವೆ ಅಲ್ಲಿ, ಕಬ್ಬನ್ಪೇಟೆ ವರ್ಸಸ್ ಸಂಪಂಗಿ ರಾಮನಗರ ಈ ಪಾರಿವಾಳಕ್ಕೆ ಸಂಬಂಧಪಟ್ಟಂಗೆ. ಅದಕ್ಕೆ ಸರಿಸಮಾನವಾಗಿ ಶ್ರೀರಾಮ್ಪುರ ಕಣ್ಣನ್ನು, ಕಣ್ಣನ್ ಟೀಮ್ ಅದು ಫುಲ್ ಟೋಟಲಿ, ಇವನ್ನೆಲ್ಲರನ್ನೂ ಮೀರಿಸುವಂಥವನು ಅವನು, ಅವನು ಮಾಡುವಂಥದ್ದು ಅಲ್ಲಿ. ಅದಾದಮೇಲೆ ಸುಕ್ರೀಸು ಇವನ್ ಟೀಮು ಶಿವಾಜಿನಗರದವನು, ಇವನು ಭಾಳ ಬಲಾಢ್ಯ, ಯಾಕೆಂದರೆ ಇವನು ಬ್ರೀಡ್ ಮಾಡೋದಕ್ಕೆ ತಗೊಬರ್ತಿದ್ದ ಸುಕ್ರೀಸು, ನೂರಾರು ಪಾರಿವಾಳಗಳನ್ನ ತೊಗೊಂಡು ಬರೋದು, ಬ್ರೀಡ್ ಮಾಡೋದು, ಬೆಳೆಸೋದು, ಆಮೇಲೆ ಅದನ್ನ ಅದು ಮಾಡಿ ಕಾಂಪಿಟೀಷನ್ಗೆ ಮಾರೋದದ. 20,000, 25,000, 50,000, 100,000 ಒಂದೊಂದು ಪಾರಿವಾಳನ ಮಾರಾಟ ಮಾಡೋದು. ಆಗ 100,000 ಅಂದರೆ ಈಗ 1 crore rupees, 2 crore rupees ಈಗ ರೇಟ್ಗಳು. ಆ ಥರ ಅದನ್ನ ಬ್ರೀಡ್ ಮಾಡಿ ಬೆಳೆಸುವಂಥದ್ದೇ ಶಕ್ತಿ ಬೇಕಲ್ಲ, ಅದು ಗಟ್ಟಿಯಾಗಬೇಕಲ್ಲ, ಆ ಥರ ಬೆಳೆಸೋದಕ್ಕೆ ಸುಕ್ರೀಸ್ ನಂಬರ್ ಒನ್ ಆಗ. ಅವನು ಆ ಥರದ್ದೆಲ್ಲನೂ ಮಾರ್ಕೆಟ್ ಇತ್ತು, ಈಗ ಹೌದು ಹಂಗೆಲ್ಲ ಇತ್ತ ಅಂತ ಅನ್ಬೋದು, ಕರೆಕ್ಟ್. ಬಟ್ ಆ ಟೈಮಲ್ಲಿ ಅದೇನೇ ರಫೇಲು, ಅದೇನೇ F-16 ಎಲ್ಲ ಆವಾಗಲೇ. ಓಕೆ, ಇಟ್ ಈಸ್ ಎಂಟರ್ಟೈನ್ಮೆಂಟ್ ಆಸ್ ವೆಲ್ ಆಸ್ ಇದು ಗೇಮು ಅದು. ಬಟ್ ಇದಕ್ಕೆ ಪೊಲೀಸ್ ಅಂದರೆ ಸರ್ ಅದು ಬೇಕು, ಯಾಕೆ ಬೇಕು ಅಂತ ಅಂದರೆ ನಾವು ಪ್ರಮೋಟ್ ಮಾಡಬೇಕು ಪಕ್ಷಿಗಳನ್ನ, ಬೇಡ ಅನ್ನಬಾರ್ದು ಯಾವತ್ತು ಅಷ್ಟ. ನಾವೇನು ಅದಕ್ಕೇನು ಹಾರ್ಮ್ ಮಾಡಲ್ಲ, ಅದಕ್ಕೇನು ಪ್ರಾಣಿ ಹತ್ಯೆಗಳಾಗೋದಿಲ್ಲ, ಆಮೇಲೆ ಅವಕ್ಕೇನು ನಾವೇನು ತೊಂದರೆ ಕೊಡೋದಿಲ್ಲ. ಓಕೆ, ಅವಕ್ಕೇನು ಪ್ರಾಣಿ ದಯಾ ಸಂಘದವ್ರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಏನು ನಡ್ಕೊಳ್ಳಲ್ಲ ಅವ್ರಿಗೆ. ಒಂದು ಕಾಂಪಿಟೀಷನ್, ಹೆಲ್ತಿ ಕಾಂಪಿಟೀಷನ್ ಆಗುತ್ತೆ. ಅವಾಗ ಪಕ್ಷಿಗಳು ಬೆಳೆಸ್ತಾರೆ ಜಾಸ್ತಿ ಜಗತ್ತಲ್ಲಿ ಇರ್ತವೆ, ಎಲ್ಲ ಬೇಕಲ್ಲ ಸಮಾಜಕ್ಕೆ, ಸೊಸೈಟಿನಲ್ಲಿ ಎಲ್ಲ ಥರವಾದಂಥ ಬೇಕು. ಹಸುಗಳದು ಕಾಂಪಿಟೀಷನ್ ಜಾತ್ರೆಗಳಂದು ಮಾಡಿದ್ರೆ ಹಸುಗಳು ಸಾಕ್ತಾರೆ, ಗಟ್ಟಿ ಮಾಡ್ತಾರೆ, ಒಳ್ಳೆ ಊಟ ತಿನ್ನಿಸ್ತಾರೆ, ಎಲ್ಲ ಬೇಕಲ್ಲ. ಎಲ್ಲ ಥರವಾದಂಥದ್ದು ಇದ್ರೇ ತಾನೇ ನಮ್ಮ ಸಮಾಜ ಒಳ್ಳೆ ಸಮಾಜ, ಸುಸ್ಥಿತವಾದ ಸಮಾಜ ಆಗೋದು. ಹಂಗೆ ಈ ಥರದವು ಇದ್ದರೆ ಇರಲೂ ಬೇಕು, ನಡೀಲೂ ಬೇಕು. ಈ ಥರ ಪಾರಿವಾಳಗಳು ಹಿಂಗೆಲ್ಲ ಈ ಥರದ ಸಂಸ್ಕೃತಿಗಳು ಇರಬೇಕು, ಅದು ದೊಡ್ಡ ದಂಧ ಆಗಬಾರ್ದು ಅಷ್ಟೇ. ಓಕೆ ಓಕೆ. ದಂಧ ಆಗಲಿಲ್ಲ ಅಂತಂದರೆ ಎಲ್ಲ ನಡ್ಕೊಂಡು ದಂಧನೇ ಮಾಡ್ಕೊಬಿಟ್ರೆ ಬೆಳಗ್ಗೆ ಅದಕ್ಕೆ 100,000 rupees, 200,000 rupees ಕಟ್ಕೊಬಿಟ್ಟಾಗ ಅದು ಅದು ಬೆಟ್ಟಿಂಗ್ಗಳಾಗ್ತದೆ, ಮತ್ತು ಅದರಿಂದ ಬೇರೆ ಬೇರೆದೆಲ್ಲ ಕಾರ್ಯಕ್ರಮ ಎಲ್ಲ ಆಗೋಗ್ಬಿಡ್ತದೆ. ಸರ್, ಇದು ಪೊಲೀಸರಿಗೆಲ್ಲ ಗೊತ್ತಿರ್ತಿತ್ತಾ? ಇಲ್ಲ, ಇಲ್ಲಿಗಲ್ ಅಂತ ಏನಿಲ್ಲ, ಬಟ್ ಪೊಲೀಸರು ಆಡಿಸ್ಬಿಡಿ ಗಲಾಟೆ ಆಗ್ತವೆ. ಓಕೆ, ನೀವೆಲ್ಲಾದರೂ ಆದರೆ ಅದನ್ನ ಕರ್ಟೇಲ್ ಮಾಡಬೇಕು, ಅದು ಗುಂಪು ಘರ್ಷಣೆಗಳಾಗ್ತವೆ, ಒಡೆದಾಟ ಮಾಡ್ಕೋತಾರೆ ಅದರಲ್ಲಿ, ಅದರಲ್ಲಿ ರೌಡಿಗಳು ಇನ್ವಾಲ್ವ್ ಆಗ್ತಾರೆ ಇದ್ರೊಳಗಡೆಗೆ, ಆಮೇಲೆ ಅದು ಒಂಥರ ಬೆಡ್ಡಿಂಗು ಅದು ಅಂತ ಅಂದ್ಬಿಟ್ಟು, ಅದು ದಟ್ ಈಸ್ ನಾಟ್ ಎ ಬೆಡ್ಡಿಂಗ್. ನನ್ನ ಇದರಲ್ಲಿ ಅದು ಶಕ್ತಿ ಇದ್ದದ್ದು ಗೆಲ್ತದೆ. ಓಕೆ, ಈಗ ಬೇರೆ ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಈ ಗೇಮ್ ಆಫ್ ಸ್ಕಿಲ್ ಏನಲ್ವಲ್ಲ, ಗೇಮ್ ಆಫ್ ಚಾನ್ಸ್ ಏನಿಲ್ವಲ್ಲ, ಯಾರು ಅದನ್ನ ಗಟ್ಟಿಯಾಗಿ ಬೆಳೆಸಿರ್ತಾನೋ, ಶಕ್ತಿಯಾಗಿ ಬೆಳೆಸಿರ್ತಾನೋ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ರನ್ ಆಗ್ತದೆ, ಎಷ್ಟು ಅವರು ಓಡ್ತದೋ ಅವ್ನು ಗೆಲ್ತಾನೆ ಅಷ್ಟೇ, ಅದ್ರಲ್ಲಿ ಮೋಸ ಅನ್ನೋ ಪ್ರಶ್ನೆನೇ ಏನು ಇರೋದಿಲ್ವಲ್ಲ ಅದರೊಳಗಡೆ. ಬಟ್ ಅದ್ರ ಮಧ್ಯೆ ಇವರೆಲ್ಲ ಉಟ್ಕೋತಾರಲ್ಲ, ಏನು ಕೆಳಗಡೆ ನೋಡಬೇಕು ಪಾರಿವಾಳ ಕಟ್ಬಿಟ್ಟು ಅಲ್ಲಿ ಆರ್ತಾ ಇರ್ಬೇಕಾದ ಇವರು ಆರ್ತಾ ಇರಲ್ರ ಅಷ್ಟೇ, ಇವರು ನಂದೇ ಹೊಡಿದು ಅಂದರೆ ಆ ಥ್ರಿಲ್ಲು, ಆ ಮಜಾ ಇದೆಯಲ್ಲ, ನಮ್ಗೆ ಗೆಲ್ತದೆ ಗ್ಯಾರಂಟಿ ಗೆಲ್ತದೆ. ಅದು ಬಂದು ಕೆಳಗಡೆಗೆ ಒಂದು ಪಾರಿವಾಳಗಳು ಅಲ್ಲಿಂದನೇ ಬಿದ್ದೋಗ್ಬಿಟ್ಟಿದ್ದಾವೆ ಸುಸ್ತಾಗಿ, ಅಂದ್ರೆ ಅಷ್ಟು ಮಟ್ಟಕ್ಕೆ ಟ್ರೈನ್ ಮಾಡಿರ್ತಾರೆ, ಹಿಡ್ಕೊಳ್ತಾರೆ ಇವ್ರು ಹೋಗ್ಬಿಟ್ಟು. ಓಹೋ, ಹಂಗೆ ಅದೆಲ್ಲ ಇವು ಬಿದ್ದೋದ್ರೆ ಅಕಸ್ಮಾತ್ ತಾ ಇರ್ತದೆ, ಗ್ರಿಪ್ ತಪ್ಪಿಡ್ತದೆಲ್ಲ, ಪಂಚೆ ಹಿಡ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡಿರ್ತಾರಂತೆ, ಬಂದ್ಬಿಡ್ತವೆ ಕೆಳಗಡೆ.
ಶಿಸ್ತಾಗೂ ಲೆಕ್ಕ ಹಾಕೊಳ್ಳಿ ಅವು ಎಷ್ಟರ ಮಟ್ಟಿಗೆ ಕೊನೆಯಲ್ಲಿ ಲಾಸ್ಟು ರನ್ನರ್ ಇರ್ತಾನಲ್ಲ ಓಡ್ತಾನೆ ನೋಡಿ ಪಟ್ಟೆಲ್ ಬಿದ್ದೋಗ್ಬಿಡ್ತಾನಲ್ಲ ಬಂದು ಆ ಥರ ಅವಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಹೆಂಗೆ ಕೊಟ್ಟಿರ್ಬೇಕು ಹೇಳಿ ಅವಕ್ಕೆ ನಾನು ಬಡಿಲೇಬೇಕು ಗೆಲ್ಲೇಬೇಕು ಅಂತ ಲಾಸ್ಟ್ ಮೂಮೆಂಟ್ವರೆಗೂ ನೋಡ್ಬಿಟ್ಟು ಕೆಳಗಡೆ ರಪ್ಪ ಅಂತ ಬಂದ್ಬಿಡ್ತದೆ. ಹ್ಞೂ ಚೆನ್ನಾಗಿದ್ದಾಗ ಬರುವುದೇ ಇಲ್ಲ ಅವನು ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ದಟ್ ಈಸ್ ಆಲ್ಸೋ ಎ ಬ್ಯೂಟಿಫುಲ್ ಗೇಮ್. ಅದಕ್ಕೆ ಕಲಿಸ್ಬೇಕಲ್ಲ ನಾವು ಅದು ನೆಲನೂ ಮೇಲುಗಡೆ ಆ ಶಕ್ತಿ ಬರಬೇಕಲ್ಲ ಅದೆಲ್ಲ. ಅದನ್ನೇ ಇವನು ಎಲ್ಲ ದಂಧ ಮಾಡ್ಕೊಬಿಡ್ತಾರೆ, ಅನ್ಯಾಯ ಮಾಡಿಬಿಡ್ತಾರೆ, ಸರಿ ಇಲ್ಲ ನಾಡಿಸ್ಬಿಡಿ ಸರಿ ಇಲ್ಲ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಇಟ್ ಈಸ್ ನಾಟ್ ಅದು 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 ತಪ್ಪು ಅಲ್ಲ. ಅದನ್ನು ಕಂಟ್ರೋಲ್ ಮಾಡ್ಕೋಬೇಕಷ್ಟೇ, ಅದೊಂದು ದಂಧಾಗಿ ಪರಿವರ್ತನೆ ಆಗುವಂಥದ್ದೇ ಆಗಲಿ ಮತ್ತು ಅದನ್ನು ತುಂಬ ದುಡ್ಡುಗಳು ಕಟ್ಕೊಂಡು ಅದ್ರ ಮೇಲೆ ಬಿಡ್ಡಿಂಗ್ ಮಾಡ್ತಕ್ಕಂಥದ್ದೇ ಆಗಲಿ. ಅಂದರೆ ಯಾರು ಬೆಟ್ಟಿಂಗ್ ಮಾಡುವಂಥವ್ರು ಅಂದರೆ ಅದ್ರ ಯಾರು ಪವರ್ ಗೊತ್ತಿರ್ತದೋ ಅವ್ರು ಗೆಲ್ತಾರೆ. ಯಾಕೆ ಇಷ್ಟೊಂದು ಬೆಟ್ಟಿಂಗ್ ಮಾಡಿದಾಗ ಏನಾಯ್ತದೆ ಅದರಲ್ಲಿ ಯಾರಾದರೂ ರೌಡಿಗಳು ಉಟ್ಕೊಂಡು ಉಸೂಲಾತಿ ಮಾಡ್ತಾರಾ ಅಂತ ಇಂಥವ್ರೇ ಜಾಸ್ತಿ ಅದರಲ್ಲಿ ಇರ್ತಾರೆ ಸಾಮಾನ್ಯ. ಇದೇ ಪ್ರಾಬ್ಲಮ್ಮು ಒಂದ್ಸಲ ಭುಜಬಲ ಪರಾಕ್ರಮಿಗಳು ಅಲ್ಲಿ ಬಂದ್ಬಿಡ್ತಾರೆ ಅವರು. ಆ ಕಾರಣಕ್ಕೆ ಇಲ್ಲ ಇಲ್ಲ ನೀವು ಪರ್ಮಿಷನ್ ಕೊಡಬೇಡಿ ಆ ಥರ ಆಗಬಾರ್ದವು ಕೋಳಿ ಈ ಕೋಳಿ ಫೈಟು ಅಷ್ಟೇ. ಈಗ ನಾ ಮಾಡಿಸ್ಬಿಡಿ ಅದು ಅಪರಾಧ ನಮ್ಮ ಪೊಲೀಸ್ ಆ್ಯಕ್ಟ್ ಒಳಗಡೆ ಕಾಕ್ ಫೈಟು ದುಡ್ಡು ಕಟ್ಕೋತಾರೆ. ಆಮೇಲೆ ಕ್ರುಯಲ್ಟಿ ಸಹ ಅದು, ಯಾಕೆಂದರೆ ಅದು ಮಚ್ಚಿ ಕಟ್ಬಿಡ್ತಾರಲ್ಲ ಕಾಲಿಗೆ ಒಡೆದ್ಬಿಟ್ಟು ಸಾಯಿಸ್ತದಲ್ಲ ಅದು. ಅದು ಕುಯ್ಕೊಂಡು ತಿನ್ನೋದು ಬೇರೆ ವಿಚಾರ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡೆ ನಾಟಿಕೋಳಿ ಸ್ಟೈಲು. ಆದರೆ ನಾವು ಕುಯ್ದ್ರೆ ಓಕೆ ಅವೇ ಕುಯ್ಕೊಂಡ್ರೆ ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೋಬಾರ್ದು. ಕುಯ್ಯುವಂಥದ್ದನ್ನ ನಿಂತ್ಕೊಂಡು ಅದು ಹೊಡಿತಾ ಇರ್ತದೆ ಬ್ಲೇಡ್ ಕಟ್ಬಿಟ್ಟಿರ್ತಾರೆ ಅದು ಎಲ್ಲ ಫುಲ್ ಕಂಪ್ಲೀಟ್ ಕಟ್ಟೆ ಆಗ್ಬಿಡ್ತಾವೆ. ಓಕೆ ಅದು ಮಾಡಬೇಡಿ, ಇಟ್ ಈಸ್ ಇನ್ಕರೆಕ್ಟ್ ಅಂತ. ದಟ್ ಈಸ್ ಆಲ್ಸೋ ಎ ಕರೆಕ್ಟ್. ಅದು ಒಂದು ವೇನಲ್ಲಿ ಆ ಥರ ನಾವು ಎಕ್ಸಿಬಿಷನ್ ಏನಿರ್ತದಲ್ಲ ಅದನ್ನು ಅದು ಅದಕ್ಕೂ ದೊಡಿತಾ ಇರೋದು ಸಾಯ್ತಾ ಇರೋದು ಅಂಥದ್ದು ಅದು ಎಲ್ಲೋ ಒಂದು ಕಡೆ ಅದು ಆಗಬಾರ್ದು ಓಪನ್ ಪ್ಲೇಸಲ್ಲಿ ಅಂತ ಅನ್ನುವಂಥದ್ದು ಅಷ್ಟೇ. ಸೊ ಇದು ಮೇಜರ್ ಎಂಟರ್ಟೈನ್ಮೆಂಟ್ ಆ ಟೈಮಿನ ಮೇಜರ್ ಎಂಟರ್ಟೈನ್ಮೆಂಟ್ ಒಂದು ಪೋಖರಿಗಳಿಗೆ. ಹೌದು ಹೌದು ಅಯ್ಯೋ ಅವರುಗಳು ಯಾರಿಗೆ ಅವರು ಪಂಟ್ರುಗಳು ಅವರು ಒಂಥರ ಯಾ ಇವರು ಏನು ರಾಜ ಮಹಾರಾಜರದ್ದು ಏನು ಇದಿಗೆದ್ದಂಗೆ ಅವರು ಒಂದು ಸಹ ಒಡೆದ್ಬಿಟ್ಟ ಅವನು ಅಂದರೆ ಓಕೆ ಅವ್ನಿಗೆ ಎತ್ಕೊಬಂದು ಇಲ್ಲೆಲ್ಲ ನಮ್ಮ ಅವಿನಿ ರೋಡು ಇಲ್ಲಿ ಏನೇನಿರುತ್ತೆ ಅಲ್ಲೆಲ್ಲ ಅವನಿಗೆಲ್ಲ ಮೆರವಣಿಗೆ ಅವ್ರ ಪಾರಿವಾಳ ಗೆದ್ದ ಓನರ್ಗೆ ಅವನ ಕಲ್ತು ಕರ್ಕೊಬರ್ತಾನಲ್ಲ ದೊಡ್ಡ ಮರ್ಯಾದೆ ಅವನಿಗೆ. ಆ ನೆಕ್ಸ್ಟ್ ಪಾರಿವಾಳ ಪಂದ್ಯದವರೆಗೂ ಅವನೇ ಬಾಸ್. ಅವನೇ ಬಾಸ್. ಆ ಥರ ಅದನ್ನು ತುಂಬ ಚೆನ್ನಾಗೆಲ್ಲ ಇಟ್ಕೊಳ್ತಿದ್ರು. ಅಂದರೆ ನೋಡಿ ಒಂದು ಸಣ್ಣ ಪಕ್ಷಿ ಸಾವಿರಾರು ಜನ ಎಲ್ರಿಗೂ ಇರ್ತದೆ ಬೆಳೆಸ್ಬೇಕು ಅಂತ. ಯಾರೋ ಒಬ್ಬ ಅದನ್ನು ಒಂದು ಸ್ಕಿಲ್ ಕಲಿತು ಅದನ್ನು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬೆಳೆಸಿ ಒಳ್ಳೆ ಇದನ್ನು ಇದು ನಡೆಸ್ತದೆ ಇದು ನನ್ನ ಪಕ್ಷಿ ಓಡ್ತದೆ ಅನ್ನುವಂಥದ್ದು ಅದಕ್ಕೆ ತುಂಬಬೇಕಲ್ಲ ಅದರ ಮನಸ್ಸಿಗೆ. ಕರೆಕ್ಟ್. ಹೊಡಿಬೇಕು ನೀನು ಎಲ್ಲ ಆದಮೇಲೆ ನೀನು ಬಿಳು ಬರಬೇಕು ಕೆಳಗಡೆಗೆ ಅಂತ ಹೇಳಿ ಕಳಿಸ್ತಾನಲ್ಲ ಅವನು. ಅದು ಇಂಪಾರ್ಟೆಂಟ್ ಅಲ್ವಾ? ದಟ್ ಈಸ್ ಆಲ್ಸೋ ಆಸ್ ಗುಡ್ ಆಸ್ ಸೋಲ್ಜರ್ ಇದ್ದಂಗೆ. ಸೋಲ್ಜರ್ ಏನು ಕೆಲಸ ಮಾಡ್ತಾರೋ ನಮ್ಮ ಬಾರ್ಡ್ರಲ್ಲಿ ನಮ್ಮ ಆರ್ಮಿನಲ್ಲಿ ಸೇಮ್ ಅದೇ ಥರನೇ ಇವನು. ಕೊನೆ ಲಾಸ್ಟ್ ಮೂಮೆಂಟ್ವರೆಗೂ ಅದು ಏನಾರು ಆಗಲಿ ಒಂದು ಹೋರಾಟ ಮಾಡ್ತಾವಲ್ಲ ಇದು ಇಟ್ ಈಸ್ ಎ ಒನ್ ಟೈಪ್ ಆಫ್ ಸೋಲ್ಜರ್ಸ್ ಥರ. ಹಿಂಗೆ ಭಾಳ ದೊಡ್ಡ ಇದು ನಡೀತಾ ಇತ್ತು ಅವಾಗ ಈ ಒಂದು ಪಾರಿವಾಳ ಇದು ಪಂದ್ಯಗಳು ನಡೀತಾ ಇತ್ತು. ಅದ್ರ ಮಧ್ಯೆ ಇಸ್ಪೀಡ್ ದಂಡಗಳಂತೂ ಇತ್ತು ಬಿಡಿ ಆಗಿಂದ ಭಾಳ ಇಸ್ಪೀಡ್ ದಂಡಗಳಿತ್ತು. ಆ ಇಸ್ಪೀಡ್ ಅಡ್ಡಗಳು ಅದಾದಮೇಲೆ ಏನಾಗ್ತಾ ಇತ್ತು ಅಂತಂದರೆ ಹಳ್ಳಿಗಳಿಗೆ ಇನ್ನೊಂದು ನಡೀತಾ ಇತ್ತು. ಹಳ್ಳಿನಲ್ಲಿ ಕಾಸ್ಕೊಳ್ಬೇಕಾಗಿತ್ತಲ್ಲ ಅವಾಗೆಲ್ಲ ಇಲ್ಲೆಲ್ಲ ಈ ಮಾರ್ಕೆಟ್ ಭಾಗ ಆ ಕಡೆ ಭಾಗದಲ್ಲೆಲ್ಲ ಫೈನಾನ್ಸ್ ಕೊಟ್ಬಿಡೋರು. ಸರ್ ಪಾರಿವಾಳ ದಂಧೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಿಂಪಲ್ ಸುನಿ ಒಂದು ಸಿನಿಮಾನೇ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ. ಹೌದಾ? ಹೌದು ಹೌದು. ಅದನ್ನು ನೋಡಿಲ್ಲ. ಅವರು ಎರಡನೇ ಮೂರನೇ ಸಿನಿಮಾ ಏನದು? ಬೆಂಗಳೂರು ಅಂಡರ್ವರ್ಲ್ಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ಕೋರ್ ಸೆಕ್ಯೂರಿಟೀಸ್.